हाय स्नेहितरे कड्डिया किचन गे स्वागत नानु स्मिता कड्डिया नानु इवत्तु सूप माड्ता इद्दीनि ईग पैनापल सीजन आगिरोदरिंद पैनापल हेच्चागि सिगुवुदरिंद नानु पैनापल अल्लि सूप माडि तोरिस्ता इद्दीनि नोडि ई गात्रद पैनापल तगोंडिद्दीनि अदन्नु सिप्पे सोल्दु कट माडि इट्कोंडिद्दीनि ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಬಟರ್ ತಗೊಂಡಿದ್ದೀನಿ ಇದನ್ನ ಒಂದು ಅರ್ಧ ಸ್ಪೂನಿನಷ್ಟು ಬಟರ್ ತಗೊಳ್ತಿದ್ದೀನಿ ನೋಡಿ ಚಾಟ್ ಮಸಾಲಾ ಒಂದು ಅರ್ಧ ಸ್ಪೂನಿನಷ್ಟು ತಗೊಂಡಿದ್ದೀನಿ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಇದು ಸೂಪ್ ತಿಕ್ನೆಸ್ ಬರೋದಕ್ಕೋಸ್ಕರ ನಾನು ಕಾರ್ನ್ ಫ್ಲೋರ್ ತಗೊಂಡಿರೋದು ಚಿಟಿಕೆ ಉಪ್ಪು ಮತ್ತೆ ಇದನ್ನು ಬ್ರೆಡ್ ಅನ್ನು ಫ್ರೈ ಮಾಡಲು ಹಾಕೋತಿದ್ದೀನಿ ಪಾತ್ರೆ ಬಿಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಅದಕ್ಕೆ ಅರ್ಧ ಸ್ಪೂನಿನಷ್ಟು ಬಟರ್ ಹಾಕ್ತೀನಿ ಸ್ವಲ್ಪ ಕರಗಿದೆ ನೋಡಿ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತೀನಿ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದು ಸ್ಮೆಲ್ ಹೋಗುವವರೆಗೆ ಈರುಳ್ಳಿ ಸ್ಮೆಲ್ ಹೋಗುವವರೆಗೆ ಬಾಡಿಸ್ಕೊಳ್ಳೋಣ निम्ष फ्राई मीनि पैनापल हाकि स्वल्प बाडसकोळ्ळोण नोडि पैनापल निम्ष बाडसकोंडिदिनि इतर इवाग इदक्के ओंदु ग्लासिनष्टु नीरु हाक्तिदिनि इदु स्वल्प बेयलि नोडि ई रीति कुदि बर्ता इदे इष्टु बंद्रे साकु इवाग नावु स्वल्प उप्पु सेर्सकोळ्ळोण रुचिगे उप्पु हाक्तिदिनि इन आफ मोती ग्यास आफ मू स्वल तनी तेले ग्रैंड मोड़ो तनगे आगे मिक्सी जारी हाकोतनी नोड़ी ग्रैंड मोती नुण्गे आगे वापस बस मोण नो पात्र बस आगकीन अद्कि अर्ध स्पून बटर हाँ ರುಬ್ಬಿಟ್ಟಂತ ಮಿಶ್ರಣವನ್ನು ಹಾಕಣ ಇದು ಚೆನ್ನಾಗಿ ಕುದಿ ಬರಲಿ ಇದು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಈಗ ಒಂದು ಬೌಲಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ನೋಡಿ ಈ ತರ ಇದಕ್ಕೆ ಒಂದು ಎರಡು ಡ್ರಾಪ್ಸ್ ನಷ್ಟು ನೀರು ಹಾಕಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇದಕ್ಕೆ ಹಾಕಣ ಇವಾಗ ಇದು ಸೂಪ್ ಥಿಕ್ನೆಸ್ ಬರಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಪೆಪ್ಪರ್ ಪೌಡರ್ ಅನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಹಾಕೋತಿದ್ದೀನಿ ಇಷ್ಟು ಸಾಕು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೋಬಹುದು ಇವಾಗ ನಾನು ಸ್ವಲ್ಪ ನೀರು ಸೇರ್ಸ್ಕೊತಿದ್ದೀನಿ ಸ್ವಲ್ಪ ದಪ್ಪ ಅನಿಸ್ತಿದು ಉಪ್ಪೇನು ಸೇರ್ಸ್ಕೊಳ್ಳೋದು ಬೇಡ ನಾನು ಅಂದ್ರೆ ಚಾಟ್ ಮಸಾಲಾದಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಫಸ್ಟ್ ನಾನು ಸ್ವಲ್ಪ ಉಪ್ಪು ಹಾಕಿದಿನಿ ಅಲ್ವಾ ಹಾಗೆ ಸೇರ್ಸ್ಕೊಳ್ಳೋದು ಬೇಡ ಕುದಿತಾ ಇರಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಣ್ಣೆ ತಗೊಂಡು ಬ್ರೆಡ್ ಅನ್ನು ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಬೌಲಿಗೆ ಹಾಕ್ತಿದ್ದೀನಿ ಬಿಸಿ ಬಿಸಿ ಪೈನಾಪಲ್ ಸೂಪ್ ರೆಡಿ ಆಗಿದೆ ಇವಾಗ ಇದರ ಮೇಲೆ ಬ್ರೆಡ್ ಚೂರುಗಳನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಧನ್ಯವಾದ।